ಹಲೋ ಗಾಯ್ಸ್, ನೀವು ನೋಡ್ತಾ ಇರೋದು ಸುಪ್ರಿಟ್ ಸ್ಟೋರಿ. ಇಂದಿನ ಸ್ಟೋರಿಯಲ್ಲಿ ಪ್ರಮೋದ್ ಅವರು ಅಭಿನಯಿಸಿರುವ ಬೌಂಡ್ ರವಿ ಸಿನಿಮಾ ಬಿಡುಗಡೆಯಾದ 8 ದಿನಗಳಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ, ಮತ್ತು ಈ ಸಿನಿಮಾ ಬಿಡುಗಡೆಯಾದ 8 ದಿನಗಳಲ್ಲಿ ಜನರಿಂದ ಯಾವ ರೀತಿಯಾದ ಪ್ರತಿಕ್ರಿಯೆ ಪಡೆದುಕೊಂಡಿದೆ, ಮತ್ತು ಎಷ್ಟು ಕೋಟಿ ಬಜೆಟ್ನಲ್ಲಿ ನಿರ್ಮಾಣ ಆಗಿದೆ, ಎಲ್ಲದರ ಕುರಿತು ಹೇಳಿದರೆ ಸಂಪೂರ್ಣವಾಗಿ ನೋಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಮತ್ತು ಆಲ್ ಅಂತ ಕ್ಲಿಕ್ ಮಾಡಿ. ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ರಮೋದ್ ಅವರು ಅಭಿನಯಿಸಿರುವ ಬೌಂಡ್ ರವಿ ಸಿನಿಮಾ, ಈ ಸಿನಿಮಾವು ಸುಮಾರು 8 ಕೋಟಿ ಬಜೆಟ್ನಲ್ಲಿ ನಿರ್ಮಾಣ ಆಗಿದೆ. ಬಿಡುಗಡೆಯಾದ 8 ದಿನಗಳಲ್ಲಿ ಜನರಿಂದ ಉತ್ತಮವಾದ ಪ್ರತಿಕ್ರಿಯೆ ಪಡೆದುಕೊಂಡಿದ್ದು ಈ ಸಿನಿಮಾ ಉತ್ತಮವಾಗಿ ಮೂಡಿ ಬಂದಿದೆ. ಇನ್ನು ಬಾಕ್ಸ್ ಆಫೀಸಲ್ಲೂ ಕೂಡ ಅತ್ಯುತ್ತಮ ಕಲೆಕ್ಷನ್ ಮಾಡ್ತಾ ಬಂದಿದೆ. ಇನ್ನು ಬಿಡುಗಡೆಯಾದ 8 ದಿನದ ಕಲೆಕ್ಷನ್ ವಿಚಾರಕ್ಕೆ ಬರೆದಾದರೆ, ಬೌಂಡ್ ರವಿ ಸಿನಿಮಾ ಬಿಡುಗಡೆಯಾದ 8 ದಿನದಂದು ಸುಮಾರು 1 ಕೋಟಿ 40 ಲಕ್ಷದವರೆಗೆ ಕಲೆಕ್ಷನ್ ಮಾಡಿರಬಹುದು ಎಂದು ಬಾಕ್ಸ್ ಆಫೀಸ್ ತಜ್ಞರು ವರದಿ ನೀಡಿದ್ದಾರೆ. ನಿಮ್ಮ ಪ್ರಕಾರ ಈ ಸಿನಿಮಾ ಮುಂದಿನ ದಿನದಲ್ಲಿ ಎಷ್ಟು ಕಲೆಕ್ಷನ್ ಮಾಡಬಹುದು ಎಂದು ಕಮೆಂಟ್ ಮಾಡ್ತೀವಿ. ಹಾಗೆ ಈ ಸಿನಿಮಾದ ಕುರಿತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡ್ತೀವಿ. ಈ ವಿಡಿಯೋ ಇಷ್ಟ ಆದ ತಕ್ಷಣ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಮತ್ತು ಆಲ್ ಅಂತ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.